ಇಡಿ ಗಂಭೀರವಾದ ಆರೋಪವನ್ನು ಮಾಡಿದೆ. ಸುಮಾರು 30 ಲಕ್ಷಕ್ಕೆ ತಲಾ 30 ಹುದ್ದೆಯನ್ನ ಮಾರಿದ್ದಾರೆ ಶಾಸಕ ನಂಜೇಗೌಡರು ಅನ್ನೋದು ಇಡಿಯ ಗಂಭೀರ ಆರೋಪ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನೇಮಕಾತಿಗಾಗಿ ನಂಜೇಗೌಡರು ಆ ಹುದ್ದೆಗಳನ್ನ ಮಾರಿದ್ದಾರೆ. ಒಂದೊಂದು ಹುದ್ದೆಗೆ 25-30 ಲಕ್ಷವನ್ನ ಪಡ್ಕೊಂಡಿದ್ದಾರೆ ಅಂತ ಇಡಿ ಗಂಭೀರವಾದ ಆರೋಪವನ್ನ ಮಾಡಿದೆ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡರ ಮೇಲೆ ಇದೇ ಜನವರಿ 8 ಮತ್ತು 9 ದಾಳಿ ಮಾಡಿತ್ತು ಇಡಿ. ಕೋಚುಬುಲ್ನ 30 ಹುದ್ದೆಗೆ ಹಣ ಪಡೆದು ನೇಮಕ ಮಾಡಿದ್ದಾರೆ ಅನ್ನೋ ಒಂದು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಪತ್ತೆ ಆಗಿದೆ ಅಂತ ಇಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಬೋಗಸ್ ದಾಖಲೆ ಸೃಷ್ಟಿ ಮಾಡಿ 150 ಕೋಟಿ ರೂಪಾಯಿ ಜಾಗವನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಪತ್ತೆ ಆಗಿದೆ ಅಂತ ಇಡಿ ಅಧಿಕಾರಿಗಳು ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ದಾರೆ. ಜೊತೆಗೆ ದಾಳಿ ವೇಳೆ 25 ಲಕ್ಷ ರೂಪಾಯಿ ನಗದು ಅಕ್ರಮ ಆಸ್ತಿಯ ದಾಖಲೆಯನ್ನು ಕೂಡ ವಶಕ್ಕೆ ಪಡ್ಕೊಂಡಿರೋದಾಗಿ ಇಡಿ ಹೇಳಿದೆ. ಹುದ್ದೆ ಗಿಟ್ಟಿಸಿದ ಅಭ್ಯರ್ಥಿಗಳು ಕೆಲವು ರಾಜಕಾರಣಿಗಳಿಂದ ಶಿಫಾರಸಾದವರು. ಈ ಕುರಿತು ಮಾಹಿತಿ ಕೂಡ ಲಭ್ಯ ಆಗಿದೆ ಅಂತ ಇಡಿ ಹೇಳಿದೆ. 61 ವರ್ಷದ ಶಾಸಕ ನಂಜೇಗೌಡ ಹಾಗೂ ಅವರ ಜೊತೆ ನಂಟು ಹೊಂದಿರುವ ವ್ಯಕ್ತಿಗಳ ಮೇಲೆ ಜನವರಿ 8 ಮತ್ತು 9 ತಾರೀಕು ಇಡಿ ದಾಳಿಯನ್ನ ಮಾಡಿ ಅದರ ಸಂಪೂರ್ಣ ಮಾಹಿತಿಯನ್ನ ಈಗ ಪ್ರೆಸ್ ನೋಟ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ಪ್ರಕಾರ ಕೋಚಿಮುಲ್ ಸಿಬ್ಬಂದಿ ನೇಮಕಾತಿ ಹಾಗೂ 150 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿ ಅಕ್ರಮ ಹಂಚಿಕೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕೂಡ ನಡೆದಿರುವ ಬಗ್ಗೆ ದಾಳಿಯಲ್ಲಿ ತಿಳಿದಿದೆ ಅಂತ ಇಡಿ ಸಂಶಯವನ್ನು ವ್ಯಕ್ತಪಡಿಸಿದೆ. ಕೋಚಿಮುಲ್ ನೇಮಕಾತಿ ಹಗರಣದ ಜೊತೆಗೆ ಪ್ರಮುಖವಾಗಿ 150 ಕೋಟಿ ಭೂ ಹಗರಣದ ಬಗ್ಗೆ ಕೂಡ ಇಡಿ ಕಳವಳವನ್ನು ವ್ಯಕ್ತಪಡಿಸಿದೆ. ಮಾನೂರು ಭೂ ಹಂಚಿಕೆ ಸಮಿತಿಯ ಅಧ್ಯಕ್ಷರಾಗಿದ್ದ ನಂಜೇಗೌಡ ಅವರು ಸಮಿತಿಯ ಇನ್ನಿತರೆ ಸದಸ್ಯರು ಹಾಗೂ ಕಂದಾಯ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ. ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 150 ಕೋಟಿ ರೂಪಾಯಿ ಮೌಲ್ಯದ 80 ಎಕರೆ ಜಮೀನನ್ನ ಒಂದೇ ತಿಂಗಳಲ್ಲಿ ಕೇವಲ 4 ಸಭೆ ನಡೆಸಿ ಅಕ್ರಮ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಸಿಕ್ಕಿದಾವೆ ಅನ್ನೋದು ಇಡಿ ಅವರ ಆರೋಪ. ನಕಲಿ ಹಾಗೂ ಬೋಗಸ್ ದಾಖಲೆಗಳನ್ನ ಬಳಸಿ ಈ ನಕಲಿ ಫಲಾನುಭವಿಗಳನ್ನ ಸೃಷ್ಟಿ ಮಾಡಲಾಗಿದೆ. ಪ್ರಾದೇಶಿಕ ಆಯುಕ್ತರ ಪರಿವೀಕ್ಷಣಾ ವರದಿಯನ್ನು ಆಧರಿಸಿ ಈ ಒಂದು ಭೂ ಹಂಚಿಕೆಯನ್ನು ರದ್ದುಗೊಳಿಸಲಾಗಿದೆ ಅಂತ ಇಡಿ ತಿಳಿಸಿದೆ. ಜೊತೆಗೆ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ದಾಖಲೆಗಳನ್ನು ತಿರುಚಿ ಈ ಅಕ್ರಮ ಭೂ ಮಂಜೂರಾತಿಯನ್ನು ಮಾಡಲಾಗಿದೆ. ಕರ್ನಾಟಕ ಪೊಲೀಸರು ದಾಖಲು ಮಾಡಿದಂತಹ FIR ಆಧಾರದಲ್ಲಿ ಭೂ ಹಂಚಿಕೆ ಕುರಿತು ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರೋದಾಗಿ ಇಡಿ ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಒಟ್ಟಿನಲ್ಲಿ ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ನಂಜೇಗೌಡರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ನಂಜೇಗೌಡ ವಿರುದ್ಧ ಈ ಹಿಂದೆ ಇದೇ ವಿಚಾರವಾಗಿ, ಭೂ ಅಕ್ರಮ ವಿಚಾರವಾಗಿ ಆರೋಪ ಕೇಳಿಬಂದಿತ್ತು. ಇತ್ತೀಚೆಗೆ ಮಾಜಿ ಸಚಿವ ಸುಧಾಕರ್ ಅವರು ಕೂಡ ಈ ಒಂದು ನೇಮಕಾತಿ ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸ್ಪಷ್ಟನೆ ಕೊಟ್ಟಂತಹ ನಂಜೇಗೌಡರು ಯಾವುದೇ ರೀತಿಯ ಅಕ್ರಮ ಆಗಿಲ್ಲ ಅಂತ ಹೇಳಿದ್ರು. ಆದರೆ ಇದರ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಅಕ್ರಮ ಭೂ ಹಗರಣ ಜೊತೆಗೆ ನೇಮಕಾತಿ ಈ ವಿಚಾರವಾಗಿ ಅಕ್ರಮ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ಇಡಿ. ನೋಡೋಣ ಈ ಒಂದು ವಿಚಾರವಾಗಿ ನಂಜೇಗೌಡರು ಏನು ಹೇಳ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಶಾಸಕ ನಂಜೇಗೌಡರಿಗೆ ಸಂಕಷ್ಟ ಎದುರಾಗುತ್ತಾ ಕಾದು ನೋಡೋಣ.